ಸ್ವಾಗತ ಎಲ್ರಿಗೂ. ಅರ್ಲಿ ಮಾರ್ನಿಂಗು ನೋಡಿ, ನಮ್ಮ ಮುಂದೆ ಇದೆ ಸೂಪರ್ ಬೈಕು ನಿಂಜಾ 1000 ಇದು. ನೆನ್ನೆ ನೈಟೇ ಒಡಿಶಾ ರೀಚ್ ಆಗಿದ್ವಿ. ಇಲ್ಲಿ ಲಾಸ್ಟ್ ಟೈಮು ಒಬ್ಬರು ಫ್ರೆಂಡ್ ಆಗಿದ್ದರು ರೈಡಿಂದ ಬರಬೇಕಾರೆ. ಸೊ ಇಲ್ಲೇ ಅವ್ರು ಅರ್ಲಿ ಮಾರ್ನಿಂಗ್ ರೈಡ್ ಹೋಗ್ತಿದ್ದೀವಿ ಜಾಯ್ನ್ ಆಗಿ ಅಂತ ಹೇಳಿದ್ರು. ಜಸ್ಟ್ 1-2 hours ರೈಡ್ ಅಂದರು. ಸೊ ಓಕೆ ಅಂದ್ಕೊಂಡು ಅವ್ರ ಜೊತೆಗೆ ರೈಡ್ ಹೊರಡ್ತಿದ್ದೀವಿ. ಇನ್ಲೈನ್ 4 ಸೌಂಡ್ ನೋಡಿ. ಸೊ ಗೈಸ್, ಇವರ ಒಬ್ಬರು ಫ್ರೆಂಡ್ ಬರ್ತಾರೆ ಅಂತಿದ್ರು. ಅವ್ರದ್ದು 1000 RR. ಸೊ ನಾನಂತೂ ಫಸ್ಟ್ ಟೈಮ್ ನೋಡ್ತಿರೋದು ಸೀರಿಯಸ್ಲಿ. ಇಷ್ಟು ಲೈಕ್ ಹತ್ತಿರದಿಂದ ಯಾವತ್ತೂ ಅಷ್ಟು ನೋಡಿಲ್ಲ. ಗ್ರೂಪ್ ರೈಡ್ಸು ಹೋಗಿಲ್ಲ ನಾನು. ಬೆಂಗಳೂರಲ್ಲೇ ತುಂಬ ಇದ್ದಾವೆ. ಸೊ ನೋಡಿ ಸೌಂಡು, ಜಸ್ಟ್ ಕ್ರೇಜಿ ಅಂದ್ಕೊಳ್ಳಿ. ಸೌಂಡ್ಸ್ ಮಾತ್ರ ಇನ್ಲೈನ್ 4 ಮಾತ್ರ. ಏನೇ ಆಗ್ಲಿ ಗುರು, ಮಜಾ ಅಂತೂ ಇದೆ. ಹೋಗ್ತಿರೋ ಜಾಗ ಬಂದ್ಬಿಟ್ಟು ತಾಪ್ತಾಪಾನಿ ಅಂತೆ. ಸೊ ಅದೇ ಘಾಟ್ ಸೆಕ್ಷನ್ ಇದು. ಕ್ರೇಜಿ ಆಗಿದೆ ರೋಡ್ಸ್ ಮಾತ್ರ. BMW ಜೊತೆ ರೇಸ್ ಆಡ್ತಾ ಉಂಟು ಗುರು. ಪಲ್ಸರ್ ಅವನು ಒಳ್ಳೆ ನಮ್ KTM ಏನು ಇಲ್ಲ ಗುರು. ಒಂದು ಪಲ್ಸರ್ ಮುಂದೆ ಅಲ್ಲಿ ಮಾರ್ನಿಂಗ್ ಸನ್ರೈಸ್ ಆಗ್ತಿದೆ. ಇಟ್ಸ್ ಸೋ ಸೆಕ್ಸಿ ಅನ್ಕೊಳ್ಳಿ. ಆ್ಯಂಡ್ ಇದು ನೋಡಿ ಬ್ಯೂಟೀಸ್ ನೋಡಿ, ಏನು ಸೆಕ್ಸಿ ಆಗಿದೆ. ಸೊ ಇಲ್ಲಿಂದ ಮೇಲೇ ಅಂತೆ ಹಾಟ್ ಸ್ಪ್ರಿಂಗ್ಸು. ಇದೆಲ್ಲ ಆಯಿತು. ಜಸ್ಟ್ ಒಂದು ಟೀ ಬ್ರೇಕಿಗೆ ಬಂದಿದ್ವಿ, ಟೀ ಕುಡ್ಕೊಂಡು ಹೋಗೋಣ ಅಂತ. ಟೀ ರೈಡ್ ಅಂದ್ಕೊಳ್ಳಿ ಶಾರ್ಟು. ಆ್ಯಂಡ್ ನೋಡಿ ಇವ್ರುಗಳೇ, ಇವರೇ ಮಿಸ್ಟರ್ ಸಿಂಗ್ ಇವರು. ಸೊ ಸರಬ್ಜಿತ್ ಪಾಜಿ ಅಂತ ಅವ್ರು ಬಂದ್ಬಿಟ್ಟು ಸೌರಭ್ ಅಂತ ಇವ್ರು ಅವ್ರ ಫ್ರೆಂಡು. ಸೊ ಇದೆ ನೋಡಿ ಅವ್ರ ನಿಂಜಾ, ಅದು BMW. ಸೊ ಎಲ್ಲ ಮುಗೀತು, ಇನ್ನು ಹೊರಡ್ತಿದ್ದೀವಿ ಮತ್ತು ರೂಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವಿವತ್ತು ಪುರಿಗೆ ನಮ್ಮ ಪ್ಲ್ಯಾನು. ಇಲ್ಲಿಂದ ನಮ್ಮ ಮಾಮೂಲಿ ನಾವು ಉಳಿದಿರೋ ಸ್ಟೇಯಿಂದ 170 kilometers ಏನೋ ಇದೆ ಪುರಿ. ಸೊ ಈಗೆಲ್ಲ ರೆಡಿ ಆಗ್ತಿದ್ದೀವಿ. ಬಂದು ಚೆನ್ನಾಗಿತ್ತು, ಒಂದೊಳ್ಳೆ ಟೈಮ್ ಅಂದ್ಕೊಳ್ಳಿ ಮಾರ್ನಿಂಗು.
ಅದು ಹಾರ್ನು ನಂದು ಏನಾಗೈತೆ ಸ್ವಲ್ಪ ಹಾರ್ನು ಇಶ್ಯೂ ಆಗ್ತಿತ್ತು ಬರ್ತಾ. ಇನ್ನು ವೈರಿಂಗ್ ಲೂಸ್ ಆಗಿರ್ಬೇಕು ಅನಿಸುತ್ತೆ, ಅವಾಗವಾಗ ತೊಂದರೆ ಕೊಡ್ತಾ ಇತ್ತು ಹಾರ್ನು. ಇದು ಸೆಕೆಂಡ್ ಟೈಮ್ ಆಗ್ತಿರೋದು, ನೆನ್ನೆ ಆಟೋಮೆಟಿಕಲ್ಲ ಅದಾಗದೇ ಸರಿ ಹೋಗಿತ್ತು, ಮತ್ತು ಇವತ್ತು ಮಾರ್ನಿಂಗ್ ಅದೇ ಇಶ್ಯೂ ಆಗ್ತಿದೆ. ನೋಡೋದ ಮತ್ತೆ ಹಿಂಗೆ ಏನಾಯಿತು ಅಂದರೆ ನೆಕ್ಸ್ಟ್ ಸರ್ವಿಸ್ ಕೊಡ್ತೀನಿ, ಆವಾಗಲೇ ಏನಾದರೂ ಮಾಡಬೇಕು. ಹಾಂ ಈಗ ರೂಮ್ಗೆ ಹೋಗೋದು. ಸೊ ಮತ್ತೆ ಬ್ಯಾಕ್ ಟು ರೂಮ್. ಈ ಅಕ್ರೋಪಾಫಿಕ್ ಎಕ್ಸ್ಟ್ರಾ ಸಖತ್ತಾಗೈತೆ ಗುರು, ನಿಂಜಾ 1000ಗೆ ಲುಕ್ಕು ಕಾಣಿಸುತ್ತೆ. ಆ್ಯಂಡ್ ವೆಯ್ಟು ಇಲ್ಲ ನೋಡು, ಏನೂ ಇಲ್ಲ, ಜಸ್ಟ್ ಎರಡು ಪೈಪು ಅಷ್ಟೇ. ಸೌಂಡ್ ನೋಡಿ ಹೇಗಿದೆ. ಸೊ ಗೈಸ್ ಈಗ ಬಂದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಸೊ ಈಗ ನಮ್ಮ ಬೈ ಮಿಸ್ಟರ್ ಸಿಂಗ್ ಅವರ ಡಾಬಾಗೆ ಹೋಗಿ ಅವ್ರಿಗೊಂದು ಬಾಯಿ ಹೇಳಿಬಿಟ್ಟು ನಾವು ಇಲ್ಲಿಂದ ಪುರಿಗೆ ಹೊರಡ್ತೀವಿ. ಇಲ್ಲಿಂದ 170 ಕಿಲೋಮೀಟರ್ಸ್ ಇದೆ ಪುರಿ. ಸೊ ಈಗ ಟೈಮ್ ಬಂದು 10:30 ಆಗ್ಬಿಟ್ಟಿದೆ, ಇನ್ನೇನು 11 ಹತ್ತತ್ರ ಆಗ್ತೈತೆ. ಸೊ ಪ್ಲ್ಯಾನ್ ಎಲ್ಲ ಇರಲಿಲ್ಲ, ಏನೇನೋ ಆಗೋಯ್ತು. ಸೊ ಗೈಸ್ ಈಗ ಪೆಟ್ರೋಲ್ ಫಿಲ್ ಮಾಡಿಸಿದ್ವಿ, ಈಗ ಹೊರಟಿದ್ದೀವಿ. 2.5 ಎಸ್ಟಿಮೇಷನ್ ತೋರಿಸ್ತೈತೆ, ನೋಡೋಣ. ಅಷ್ಟೊತ್ತಿಗೆ ಹೋದರೆ ಸೇರಿದ್ರೆ ಸಾಕು, ಯಾಕಂದರೆ ಟೆಂಪಲ್ 2:00 ಕ್ಲೋಸ್ ಆಗುತ್ತಂತೆ, ಮತ್ತು ಅದಾದಮೇಲೆ ಓಪನ್ ಅಂತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಯಾಕಂದರೆ ಮೋಸ್ಟ್ಲಿ ಅಲಂಕಾರ ಏನೋ ಇರುತ್ತೆ. ನಾವು ರೀಚ್ ಆಗಿ ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಸ್ನಾನ ಮಾಡಿಕೊಂಡು ದರ್ಶನ ಮಾಡೋಕ್ಕೆ ಹೋಗ್ಬೇಕು ಇವತ್ತು, ಟೆನ್ನಿಗೆ ಅಷ್ಟು ಮುಗಿಸ್ಬಿಡ್ಬೇಕು. ನಾಳೆ ಬೆಳಗ್ಗೆ ಎದ್ದು ಇನ್ನು ಉಳಿದಿದ್ದು ನೆಕ್ಸ್ಟ್ ಇನ್ನು ಸಿಲಿಗುರಿ, ಟುವರ್ಡ್ ಸಿಲಿಗುರಿ ಹೋಗಬೇಕು. ಆ್ಯಂಡ್ ನಾರ್ತ್ ಸಿಕ್ಕಿಂ ಹೋಗಬೇಕು ಅಂದರೆ ಆ್ಯಸ್ ಯೂಶ್ವಲ್ ಪರ್ಮಿಟ್ ತೊಗೊಳ್ಳೇಬೇಕು, ಸೇಮ್ ಲಡಾಖ್ ಥರನೇ. ಅದು ಲೈಕ್ ಪ್ರೊಟೆಕ್ಟೆಡ್ ಏರಿಯಾ ಅಂದ್ಕೊಂಡೇ ಇನ್ನರ್ ಪರ್ಮಿಟ್ಸ್ ಎಲ್ಲ ಇರ್ತವೆ. ಆ ಪರ್ಮಿಟ್ ಬಗ್ಗೆ ಏನಿದ್ರೂ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ, ಏನು ಇನ್ಫಾರ್ಮೇಷನ್ ಬೇಕು ಕಂಪ್ಲೀಟಾಗಿ. ಸೊ ಇನ್ನೊಂದು 2 ಡೇಸು, 2 ಡೇಸ್ ಅವ್ರು ಮ್ಯಾಕ್ಸ್ 3 ಡೇಸ್ ನಾವು ಗ್ಯಾಂಗ್ಟಾಕ್ ರೀಚ್ ಆಗೋಕ್ಕಾಗುತ್ತೆ. ಪೆಲ್ಲಿಂಗು ಅಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋದ ಹೇಗೆ ಹೋಗುತ್ತೆ, ಹೇಗೆಲ್ಲ ನಮ್ಮ ಪ್ಲ್ಯಾನಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತೊಗೊಳುತ್ತೆ ನೀವೇ ನೋಡ್ತೀರಾ. ಸೊ ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಬೆಳಗ್ಗೆ ಸುಮ್ಮನೆ ಒಂದು ಶಾರ್ಟ್ ರೈಡ್ ಹೋಗಿದ್ವಿ. ಒಂಥರ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು, ಬಟ್ ಇನ್ನೊಂದು ಕಡೆ ವರ್ತ್ಲೆಸ್ಸು, ಯೂಸ್ಲೆಸ್ ಅನ್ನಿಸ್ತು. ಆ್ಯಂಡ್ ಮೋರ್ ಅವ್ರು ನಂದು ಹಾರ್ನದೊಂದು ಇಶ್ಯೂ ಕೊಡ್ತಾ ಇತ್ತು ತುಂಬ ಅವಾಗವಾಗ ಹೋಗೋದು. ಇವಾಗ ಮತ್ತೆ ಏನೋ ರೆಡಿ ಮಾಡಿದೆ, ಸ್ವಲ್ಪ ಒಂದು ಟ್ಯಾಗ್ ಬೇಕು, ಟ್ಯಾಗ್ ತೊಗೊಂಡು ಕಟ್ಟಬೇಕು, ಚಾಸಿಯಿಂದ ಬಿಚ್ಕೊಬಿಟ್ಟಿದೆ ಆ ವೈರಿಂಗು. ಅದೊಂದು ರೆಡಿ ಮಾಡಿದ್ರೆ ಜಾಲಿಯಾಗಿ ಒಂದು 3 ಅವರ್ ಆಗುತ್ತೆ ಇಲ್ಲಿಂದ ಹೋಗೋಕೆ, ಆರಾಮಾಗಿ ರೀಚ್ ಆಗ್ಬಿಡ್ಬೋದು. ಸೊ ಗೈಸ್ ಈಗ ಬಂದ್ಬಿಟ್ಟಿದ್ದೀವಿ, ಇನ್ನೊಂದು 50 ಕಿಲೋಮೀಟ್ರ್ ಇದೆ ಪುರಿಗೆ. ಬಿಸಿಲಂತೂ ಹಾಂ ಏನಿಲ್ಲ, ನಾರ್ಮಲ್ಲಾಗಿ ಐತೆ. ಸೊ ಗೈಸ್ ಇನ್ನು ನಾವು ಉಳಿದಿರೋ ಪ್ಯಾಚ್ ಫುಲ್ಲು ವಿಲೇಜಿಂದ ಹೋಗಬೇಕು. ರೋಡ್ಗಳಂತೂ ಹೆಂಗೈತೆ ಅಂದರೆ ಬೆಳಗ್ಗೆಯಿಂದ ಊಟ ಕೂಡ ಮಾಡಿಲ್ಲ ಗುರು. ಈಗ ಫಸ್ಟು ಹೋಗಿದ್ದೆ, ಎಲ್ಲಾದರೂ ರೂಮ್ ಮಾಡಿಬಿಟ್ಟು ಊಟ ಮಾಡಬೇಕು, ತುಂಬಾ ಸುಸ್ತಾಗ್ತಿದೆ ಆ್ಯಂಡ್ ಹೊಟ್ಟೆ ಹಸೀತಿದೆ. ಆನ್ ದ ವೇ ಅಷ್ಟೊಂದು ಏನು ಚೆನ್ನಾಗಿರೋ ಹೋಟಲು ಸಿಗಲಿಲ್ಲ, ಸೊ ಮಾಡೋಕ್ಕೆ ಹೋಗಿಲ್ಲ. ಈಗ ಇನ್ನು 30 ಕಿಲೋಮೀಟರ್ಸ್ ಇದೆ, 33 50 ನಿಮಿಷ ತೋರಿಸ್ತೈತೆ. ಇನ್ನು ಇಲ್ಲಂತೂ ಒಳ್ಳೆ ಹೋಟಲ್ ಕಾಣಿಸೋ ಥರ ಇಲ್ಲ ಇಲ್ಲಿ ನೋಡ. ಅಟ್ಲೀಸ್ಟ್ ಪುರಿಯಲ್ಲಾದರೂ ಏನಾದರೂ ಸಿಗಲಪ್ಪ ಚೆನ್ನಾಗಿರೋದು. ಪುರಿಗೆ ಬರಬೇಕು ಅಂದರೆ 2 ರೂಟ್ ಇದೆ, ಒಂದು ಹೈವೇ ಕಡೆಯಿಂದ ಬರ್ಬೋದು, ಇನ್ನೊಂದು ಆ ಕಡೆ ಒಂದು ಚಿಲ್ಕಾ ಲೇಕ್ ಅಂತ ಇದೆ. ಸೊ ಅದರಲ್ಲಿ ಫೆರಿ ರೈಡ್ ತೊಗೊಂಡು ಬರ್ಬೋದು. ಆ ಕಡೆ ರೂಟ್ ಸ್ವಲ್ಪ ಚೆನ್ನಾಗಿಲ್ಲ, ಹೈವೇ ಇಲ್ಲ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋರು ಅದರಿಂದ ಆ ಕಡೆಯಿಂದ ಬರ್ಬೋದು. ಆ್ಯಂಡ್ ಕಿಲೋಮೀಟರ್ಸ್ ಕೂಡ ಕಮ್ಮಿ ಆಗುತ್ತೆ. ಗೈಸ್ ವೆಲ್ಕಮ್ ಟು ಪುರಿ. ಇನ್ನು ಇಲ್ಲಿಂದ 6 ಕಿಲೋಮೀಟರ್ಸ್ ಇದೆ. ಫೈನಲಿ ಅಂತೂ ಇಂತೂ ರೀಚ್ ಆದ್ವಿ. ಟೈಮ್ ಬಂದು ಇನ್ನು 1:50.
ಸೊ 245 ಅಥವಾ 230 ಎಸ್ಟಿಮೇಷನ್ ಕೊಟ್ಟಿತ್ತು, ಸ್ವಲ್ಪ ಜಲ್ದಿನೇ ಬಂದ್ಬಿಟ್ರಿ. ಬಾರಿ ಗುರು, ಒಡಿಶಾ ಮದುವೆ ಗುರು, ಡ್ಯಾನ್ಸ್ ಎಲ್ಲ ಆಡ್ಕೊಂಡು ರೋಡಲ್ಲಿ ಪಕಾರಾಗಿ. ಗೈಸ್ ಈಗ ರೂಮ್ ನೋಡಬೇಕು, ಹುಡುಕ್ತಾನೆ ಹುಡುಕ್ತಾ ಇದ್ದೀವಿ. ಇದು ಜಗನ್ನಾಥ್ ಪುರಿ, ಜಗನ್ನಾಥದು ಗಲ್ಲಿಗಳು. ಸೊ ಇದು ಮೈನ್ ರೋಡು, ನೋಡ್ಬೇಕು ಈಗ ಇಲ್ಲ ಮೈನ್ ರೋಡೆಲ್ಲ ನೋಡ್ಬೇಕು. ಇಲ್ಲೇ ಎಲ್ಲ ತೋರಿಸ್ತೈತೆ ಟೆಂಪಲ್ಲು. ಫೈನಲಿ ನಾವು ಪುರಿಗೆ ಬಂದ್ವಿ, ಆ್ಯಂಡ್ ಬಂದು ರೂಮ್ ಹುಡುಕಿ, ಇದೇ ಮೇಲ್ಗಡೆ ಬಾಲ್ಕನಿ ಕಾಣಿಸ್ತೈತಲ್ಲ ಅದೇ ನಮ್ಮ ರೂಮು. ಸೊ ರೂಮ್ ಚೆನ್ನಾಗೇ ಇದೆ, ಅರೌಂಡ್ 1000 ರುಪೀಸಲ್ಲಿ ಒಳ್ಳೆ ರೂಮ್ ಚೆನ್ನಾಗಿರೋದು ಸಿಕ್ತು ವಿದೇಶಿ. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ಊಟ ಮಾಡಿರಲಿಲ್ಲ. ಆ್ಯಂಡ್ ನೋಡಿ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಪುರಿಯಲ್ಲಿ, ಅಷ್ಟು ಹ್ಯುಮಿಡಿಟಿನೂ ಏನಿಲ್ಲ, ಕ್ರೇಜಿ ಆಗಿದೆ. ಫಸ್ಟ್ ಹೋಗಿ ಊಟ ಮಾಡಬೇಕು ಗುರು. ಶುಭ ಸಂಜೆ. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು, ಸ್ನಾನ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ಸೊ ನಮ್ಮ ಫ್ರೆಂಟಲ್ಲೇ ಇದೆ ದೇವಸ್ಥಾನ, ಇಲ್ಲಿಂದ ಒಂದು 400-500 meters ಇದೆ ವಾಕೇಬಲ್ ಡಿಸ್ಟೆನ್ಸು. ಈಗ ಸನ್ಸೆಟ್ ಆಗೋಗಿದೆ, ಸನ್ಸೆಟ್ ಅಂದರೆ ಇಲ್ಲಿ ಸನ್ರೈಸ್ ಆಗೋದು ಆ್ಯಕ್ಚುಲಿ ಈ ಸೈಡು. ಸೊ ಇನ್ನೇನು ಕತ್ಲೆ ಆಗ್ತಿದೆ, ಅಷ್ಟೊತ್ತಿಗೆ ಹೋಗಿ ದರ್ಶನ ಮಾಡಿಬಿಟ್ಟು ನೋಡೋದ ಹೇಗಿದೆ ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ ಇದೆಯಲ್ಲ ಅದೇ ಟೆಂಪಲ್ಲು. ಸೊ ಹತ್ರ ಹೋಗಿ ನಿಮ್ಗೆ ಇನ್ನೂ ತೋರಿಸ್ತೀನಿ. ಸೊ ಗೈಸ್ ಇದೆ ನಮ್ಮ ಪುರಿ ಸ್ಟ್ರೀಟ್ಸು. ಸೊ ಗೈಸ್ ಇಲ್ಲಿ ಬಂದರೆ ಮೊಬೈಲ್ ಅಲೋ ಮಾಡಲ್ಲ ಅಂತ ಒಳಗಡೆ. ಸೊ ಹಿಂದೆಗಡೆನೆ ನಾವು ಮೊಬೈಲ್ ಸ್ಟ್ಯಾಂಡಲ್ಲಿ ಕೊಟ್ಬಿಟ್ಟು ಹೋಗ್ಬೇಕು ಫೋನು. ಸೊ ಅದಕ್ಕೂ ಮುಂಚೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ನೀವು, ಅದೇ ದೇವಸ್ಥಾನ ಏನು ಸೂಪರ್ ಆಗಿದೆ ನೋಡಿ, ಅದೇ ಜಗನ್ನಾಥ್ ಟೆಂಪಲ್ಲು. ಸೊ ಗೈಸ್ ದರ್ಶನ ಮುಗಿಸ್ಕೊಂಡು ಬಂದ್ವಿ, ಅಬ್ಸಲ್ಯೂಟ್ ಬ್ಯೂಟಿ, ಸ್ಟನ್ನಿಂಗ್ ಬ್ಯೂಟಿ ಅಂದ್ಕೊಳ್ಳಿ. ಏನು ಆರ್ಕಿಟೆಕ್ಚರು ಮಸ್ತಾಗಿ ಮಾಡಿದ್ದಾರೆ, ನಂಗೆ ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ. ಸೊ ನಿಮ್ಗೆ ತೋರ್ಸೋಕ್ಕೂ ಆಗಲ್ಲ, ಫೋಟೋ ಎಲ್ಲ ನೋಡಿ ಎಂಜಾಯ್ ಮಾಡಿ. ನಾರ್ಮಲಿ ನೀವೇ ಬಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನೋಡ್ಬೇಕು ನೀವೇ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಆ್ಯಂಡ್ ತುಂಬ ದೊಡ್ಡದಾಗಿದೆ. ಆರಾಮಾಗಿ ದರ್ಶನವೂ ಆಯಿತು, ಎಲ್ಲ ಆಯಿತು. ಸೊ ಈಗ ಮತ್ತೆ ರೂಮ್ ಕಡೆಗೆ ಹೊರಟಿದ್ದೀವಿ. ಸೊ ನೋಡಿ ಹೀಗಿದೆ ಗೈಸ್. ನಾವೀಗ ಸೈಕಲಲ್ಲಿ ಕೂತಿದ್ದೀವಿ ಪಕಾರಾಗಿ ನೋಡಿ, ಇವಳು ಹುಡುಗಿ ತಿಂತಾವಳೆ. ಲೋಕಲ್ ಸ್ವೀಟ್ ಏನಲ್ಲ ಅದು, ಬಾದ್ಶಾ ಅದ್ರ ಹೆಸರು. ಮತ್ತೆ ಓಕೆ, ಏನೋ ನಮ್ಮ ಪುರಿ ಸ್ವೀಟ್ ಇದು. ಪುರಿ ಸ್ವೀಟ್ ಅಂದರೆ ಪುರಿ ಪ್ಲೇಸು, ಅದ್ರದ್ದು ಸ್ವೀಟು. ಆ್ಯಂಡ್ ನೋಡಿ ಪಾಪ ಇವ್ರ ಜೀವನನೇ ಇದರಿಂದನೇ ಮಾಡ್ತಾರೆ. ಏನು ಮಾಡ್ತೀರಾ ಗುರು, ಬನ್ನಿ ನೋಡಿ ಇಲ್ಲೆಲ್ಲ ಅಂಗಡಿಗಳು ನೋಡಿ, ಇಲ್ಲೆಲ್ಲ ಬಂದು ನೀವು ಶಾಪಿಂಗ್ ಮಾಡ್ಬೋದು.